ನಮಸ್ಕಾರ ಬಸೋ, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ನಾನು ನಿಮ್ಮ ಸಾಗರ್. ನೀವು ನೋಡ್ತಿದ್ದೀರಾ ಸಾಗರ್ ಸ್ಟೋರೀಸ್. ಮಗ್ಗ ಶುಭೋದಯ ಎಲ್ಲರಿಗೂ. ನೆನ್ನೆ ನಡೆದಂಥ ಇಂಡಿಯಾ ವರ್ಸಸ್ ವೆಸ್ಟ್ ಇಂಡೀಸ್ ಮೊದಲನೇ ಓಡಿ ಮ್ಯಾಚಲ್ಲಿ ಹೆವಿ ಅಂದರೆ ಹೆವಿ ಸೀನ್ಸ್ ಕ್ರಿಯೇಟ್ ಆಯಿತು. ಸೀನ್ ಏನು ಕ್ರಿಯೇಟ್ ಆಗಿಲ್ಲ, ನಮ್ಮ ಫ್ಯಾನ್ಸ್ಗಳೇ ಸೀನ್ಸ್ಗಳನ್ನ ಕ್ರಿಯೇಟ್ ಮಾಡಿದ್ದಾರೆ ಅಷ್ಟೇ. ನೆನ್ನೆ ಇದಕ್ಕೆ ಹಾಕೊಂಡಿದ್ದು ಜರ್ಸಿ ಇಲ್ಲ, ಅದಕ್ಕೆ ಹಾಕೊಂಡಿದ್ದು ಜರ್ಸಿ ಅಂತ. ಇಲ್ಲಿ ಸೀನ್ ಆಗಿರೋದು ಏನು ಅಂತಂದರೆ, ಸಂಜು ಸ್ಯಾಮ್ಸನ್ ಅವರ ಜರ್ಸಿನ ಸೂರ್ಯಕುಮಾರ್ ಯಾದವ್ ಅವರು ನೆನ್ನೆ ಹಾಕೊಂಡಿದ್ರು. ಅದು ಏನು ಕವರು ಕೂಡ ಮಾಡಿರಲಿಲ್ಲ, ಅದೇ ಥರ ಹಾಕೊಂಡಿದ್ದು. ಯೂಶ್ವಲಿ ಯಾರಾದ್ರು ಬೇರೆ ಜರ್ಸಿ ಹಾಕೊಂಡಾಗ ಕವರ್ ಮಾಡ್ತೀವಿ. ಇವ್ರು ಜರ್ಸಿ ಏನಾದ್ರು ಅವೈಲೇಬಲ್ ಇಲ್ಲ ಅಂತ ಅಂದಾಗ ಅವ್ರ ಹೆಸರನ್ನ ಹಿಂದೆಗಡೆ ಒಂಥರ ಬ್ರೌನ್ ಟೇಪಲ್ಲಿ ಕವರ್ ಮಾಡ್ತಾರೆ. ಯೂಶ್ವಲಿ ಆಗುವಂಥದ್ದು ಐ ಪಿ ಎಲ್ ಆಗಿರ್ಬೋದು, ಯಾವ್ದ್ರಲ್ಲಾದ್ರೂ ಆಗಿರ್ಬೋದು, ಕವರ್ ಮಾಡ್ತಾರೆ. ಇಲ್ಲಿ ಕವರ್ ಕೂಡ ಮಾಡಿರಲಿಲ್ಲ. ರೀಸನ್ ಬಿಹೈಂಡ್ ದಿಸ್ ಏನು ಗುರು, ಸಂಜು ಸ್ಯಾಮ್ಸನ್ ಆಡಿಸ್ತಾ ಇಲ್ಲ ಅಂತ ಸೂರ್ಯ ಕುಮಾರ್ ಯಾದವ್ ಏನೋ ರೊಚ್ಚಿಗೆ ಎದ್ಬಿಟ್ಟು ಸಂಜು ಸ್ಯಾಮ್ಸನ್ ಬೇಕು ಅಂತ ಸಂಜು ಸ್ಯಾಮ್ಸನ್ ಅವರ ಜರ್ಸಿನ ಹಾಕೊಂಬಂದ್ರೆ ಇಲ್ಲಿ ಅಂತ ಎಲ್ಲ ಸುಮಾರು ಜನ ಅನ್ಕೊಂಡಿರ್ತೀರಾ. ಸೊ ಸುಮಾರು ಜನ ಸಂಜು ಸ್ಯಾಮ್ಸನ್ ಅವರ ಫ್ಯಾನ್ಸ್ಗಳು ಕೂಡ ಇದ್ದೀರಾ, ಇಲ್ಲಾಗಿರೋ ಅದಕ್ಕೇನೆ ಹಾಕೊಂಡಿರೋದು ಅಂತ ಅನ್ಕೊಂಡಿರ್ತೀರಾ. ಸೊ ಸೀನ್ ಬೇರೆಯೇ ಇದೆ ಇಲ್ಲಿ. ಆ್ಯಕ್ಚುಲಿ ಸೀನ್ ಆಗಿರೋದು ಅದೆಲ್ಲ ಸಂಜು ಸ್ಯಾಮ್ಸನ್ ಅವ್ರಿಗೆ ಆಡಿಸ್ಬೇಕು ಅಂತ ಸೂರ್ಯಕುಮಾರ್ ಯಾದವ್ ಅವರು ಹಾಕೊಂಡಿರೋದಲ್ಲ. ಅದು ಅವ್ರದ್ದೇನೋ ಜರ್ಸಿದು ಸೈಜು ಸ್ವಲ್ಪ ಪ್ರಾಬ್ಲಮ್ ಇತ್ತಂತೆ. ಸೊ ಅವ್ರಿಗೆ ಜರ್ಸಿ ಏನೋ ಫಿಟ್ ಆಗ್ತಾ ಇರಲಿಲ್ಲ ಅಂತೆ ಅವರ ಜರ್ಸಿ. ಸೂರ್ಯಕುಮಾರ್ ಯಾದವ್ ಅವರ ಜರ್ಸಿ ಅದು ಬರೋದು ಸ್ವಲ್ಪ ಡಿಲೇ ಆಯ್ತಂತೆ, ಇನ್ನೂ ಬಂದಿಲ್ವಂತೆ ಅವರ ಜರ್ಸಿ. ಹೊಸ ಜರ್ಸಿ, ಕರೆಕ್ಟಾಗಿ ಫಿಟ್ ಆಗುವಂಥ ಜರ್ಸಿ. ಸಂಜು ಸ್ಯಾಮ್ಸನ್ ಅವರ ಜರ್ಸಿ ಇವರಿಗೆ ಫಿಟ್ ಆಗ್ತಾ ಇತ್ತಂತೆ, ಅದಕ್ಕೋಸ್ಕರ ಅವರ ಜರ್ಸಿನ ಇವರು ಹಾಕೊಂಬಂತರಂತೆ. ಅಷ್ಟೇ, ಇಲ್ಲಿ ಬೇರೆ ಏನು ಇಲ್ಲ ಸೀನು. ಸಂಜು ಸ್ಯಾಮ್ಸನ್ ಆಡಿಸ್ಬೇಕು ಅಂತ ಇಲ್ಲಿ ಸೂರ್ಯಕುಮಾರ್ ಯಾದವ್ ಏನು ಹಾಕೊಂಬಂದಿರೋದು, ಕ್ಯಾಪ್ಟನ್ ವಿರುದ್ಧವಾಗಿ ಏನು ಹಾಕೊಂಬಂದಿದ್ದಾರೆ ಅಂತೆಲ್ಲ ಏನಲ್ಲ ಇಲ್ಲಿ. ಸೊ ಸೀನ್ಗಳಂತೂ ಕ್ರಿಯೇಟ್ ಆಗ್ತಿದೆ. ಸಂಜು ಸ್ಯಾಮ್ಸನ್ ಏನಕ್ಕೆ ಆಡಿಸ್ತಿಲ್ಲ, ಇಲ್ಲಿ ರೋಹಿತ್ ಶರ್ಮಾ ಅವ್ರು ಏನು ಮಾಡ್ತಿದ್ದಾರೆ, ಮುಂಬೈ ಇಂಡಿಯನ್ಸ್ ಪ್ಲೇಯರ್ಗಳಿಗೆ ಮಾತ್ರ ಅವಕಾಶನ ಕೊಡ್ತಾ ಇದ್ದಾರೆ, ಇದು ಮೋಸ ಮಾಡ್ತಾ ಇದ್ದಾರೆ ಸಂಜು ಸ್ಯಾಮ್ಸನ್ಗೆ ಅನ್ನೋ ಥರ ಎಲ್ಲ ಸುಮಾರು ಜನ ಅನ್ಕೊತಾ ಇದ್ದಾರೆ. ಇಶಾನ್ ಕಿಶನ್ ಏನೇ ಬೇರೆ 150 ಹೊಡೆದ್ರು ಬಂದ್ಬಿಟ್ಟು ಇಶಾನ್ ಕಿಶನ್ ಜಾಗದಲ್ಲಿ ಸರ್ಪ್ರೈಸಿಂಗ್ಲಿ ಇಶಾನ್ ಕಿಶನ್ ಆಡಿಸಿದ್ರು. ನಾವು ಅನ್ಕೊಂಡಿದ್ದೆ ಅಂದರೆ ಸಂಜು ಸ್ಯಾಮ್ಸನ್ ಆಡ್ ನಾನು ಅನ್ಕೊಂಡಿದ್ದೆ ಪರ್ಸ್ನಲಿ. ಸುಮಾರು ಜನ ಅನ್ಕೊಂಡಿರ್ತೀರ ಸಂಜು ಸ್ಯಾಮ್ಸನ್ ಆಡಿಸ್ತಾರೆ ಅಂತ, ಯಾಕಂದರೆ ಸ್ಟ್ಯಾಟ್ಸು ಅವರು ಸಖತ್ತಾಗಿದೆ ಓಡಿ ಫಾರ್ಮೆಟಲ್ಲಿ ಇಶಾನ್ ಕಿಶನ್ಗಿಂತನೂ ಕೂಡ. ಸೊ ಆದ್ದರಿಂದ ಆಡಿಸ್ಬೋದು ಅಂತ ಅನ್ಕೊಂಡಿದ್ವಿ. ಬಟ್ ಇಲ್ಲಾಗೂ ನಮಗೆ ಲೆಫ್ಟ್ ಹ್ಯಾಂಡ್ ಕಾಂಬಿನೇಷನ್ ಬೇಕು ಅಂತ ರೋಹಿತ್ ಶರ್ಮಾ ಅವರು ಆ ಥರ ನಿಲುವನ್ನು ತೊಗೊಂಡಿದ್ರು. ಸೊ ಅದನ್ನ ಓಪನ್ ಆಗಿ ಕೂಡ ಹೇಳಿದ್ರು, ನಮಗೆ ಲೆಫ್ಟ್ ಹ್ಯಾಂಡ್ ಬ್ಯಾಟರ್ಸ್ಗಳು ಬೇಕು ಗುರು ಅಂತ. ಸೊ ಸಂಜು ಸ್ಯಾಮ್ಸನ್ಗೆ ಥ್ರೂ ಔಟ್ ದ ಸೀರೀಸು ಚಾನ್ಸ್ ಸಿಗೋದು ನನಗೇನೋ ಅನುಮಾನ ಕಾಣಿಸ್ತಾ ಇದೆ, ಇದೆಲ್ಲ ಮೂಗಳನ್ನೆಲ್ಲ ನೋಡ್ತು ಅಂತಂದರೆ. ಸೊ ಸುಮಾರು ಜನ ಏನನ್ಕೊಂಡಿದ್ರು ನೆನ್ನೆ, ಇಲ್ಲ ಕ್ಯಾಪ್ಟನ್ ವಿರುದ್ಧವಾಗಿ ಹಾಕೊಂಬಂದಿದ್ದಾರೆ ಇವರು, ಸಂಜು ಸ್ಯಾಮ್ಸನ್ ಆಡಿಸ್ಬೇಕು ಅಂತ ಹಾಕೊಂಬಂದಿದ್ದಾರೆ, ಸಂಜು ಸ್ಯಾಮ್ಸನ್ ಪ್ರೆಸೆನ್ಸ್ನ ತೋರಿಸೋದಕ್ಕೋಸ್ಕರ ಆನ್ ಫೀಲ್ಡು ಸೂರ್ಯಕುಮಾರ್ ಯಾದವ್ ಹಾಕೊಂಬಂದಿದ್ದಾರೆ. ಸುಮಾರು ಜನ ಅನ್ಕೊಂಡಿರ್ತಾರ ಸ್ಯಾಮ್ಸನ್ ಜರ್ಸಿ ನೋಡ್ಬಿಟ್ಟು ಸ್ಯಾಮ್ಸನ್ ಆಡ್ತಾ ಇದ್ದಾರೆ ಗುರು ಅಂತ ಅನ್ಕೊಂಡ್ಬಿಟ್ಟಿದ್ರೆ ಹಿಂದೆಯಿಂದ ನೋಡ್ಬಿಟ್ಟು, ಆಮೇಲೆ ಗೊತ್ತಾಗಿರುತ್ತೆ ಇಲ್ಲ ಗುರು ಇದು ಸೂರ್ಯ ಹಾಕೊಂಬಂದಿರೋದು ಜರ್ಸಿನ ಅಂತ. ಸೊ ಸೀನ್ ಏನೋ ಜಾಸ್ತಿ ಏನು ಕ್ರಿಯೇಟ್ ಆಗಿಲ್ಲ, ನಮ್ಮ ಫ್ಯಾನ್ಸ್ಗಳನ್ನೇ ರ್ಯೂಮರ್ಸ್ನ ಆಡಿಸ್ತಾ ಇದ್ದಾರೆ ಅಷ್ಟೇ. ಕ್ಯಾಪ್ಟನ್ ವಿರುದ್ಧವಾಗಿ ಸೂರ್ಯಕುಮಾರ್ ಯಾದವ್ ಜರ್ಸಿ ಹಾಕೊಂಬಂದಿದ್ದಾರೆ, ನೆಕ್ಸ್ಟ್ ಮ್ಯಾಚು ಆಡಿಸ್ಲೇಬೇಕು, ಯಾರನ್ನೂ ತೆಗಿಲೇಬೇಕು. ಇಶಾನ್ ಕಿಶನ್ ವಿರುದ್ಧವಾಗಿ ಹಾಕೊಂಬಂದಿದ್ದಾರೆ ಸೂರ್ಯಕುಮಾರ್ ಯಾದವ್, ಸಾರಿ ಸಂಜು ಸ್ಯಾಮ್ಸನ್ ಪರವಾಗಿ ಸೂರ್ಯಕುಮಾರ್ ಯಾದವ್ ಹಾಕೊಂಬಂದಿದ್ದಾರೆ ಇಲ್ಲಿ ಅನ್ನೋ ಥರ ಎಲ್ಲ ಕ್ರಿಯೇಟ್ ಆಗ್ತಾ ಇದೆ. ಸೊ ಸೀನ್ ಅದೆಲ್ಲ ಲಾಜಿಸ್ಟಿಕ್ ಪ್ರಾಬ್ಲಮ್ಗಳಿಂದ ಸೊ ಈ ಥರ ಆಗಿರೋಂಥದ್ದು ಅಷ್ಟೇ. ಅವರ ಜರ್ಸಿ ಮ್ಯಾಚ್ ಆಯಿತು, ಅವರ ಫಿಟ್ನೆಸ್ಗೆ ಮ್ಯಾಚ್ ಆಯಿತು, ಅದಕ್ಕೋಸ್ಕರ ಅದನ್ನ ಹಾಕೊಂಬಂದ್ರು. ಸೀನ್ ಬೇರೆ ಏನೂ ಇಲ್ಲ. ಒಟ್ಟಿನಲ್ಲಿ ಕಾದು ನೋಡಬೇಕು ಅಷ್ಟೇ. ಸೂರ್ಯಕುಮಾರ್ ಯಾದವ್ ಅವರು ಈ ಥರ ಜರ್ಸಿ ಹಾಕೊಂಬಂದಿದ್ದರಿಂದ ನಾದರೂ ನೆಕ್ಸ್ಟ್ ಮ್ಯಾಚ್ ಅಂದ್ರೆ ಸಂಜು ಸ್ಯಾಮ್ಸನ್ಗೆ ಅವಕಾಶ ಸಿಗುತ್ತೋ ಸಿಗದಿಲ್ವೋ ಅಂತ. ಸೊ ಕೂರಿಸಿದ್ರೆ ಯಾರು ಕೂರಿಸ್ತಾರೆ ಅಂತ ಗೊತ್ತಿಲ್ಲ. ಹಂಗೆ ನೋಡೋಕ್ಕೆ ಸೂರ್ಯಕುಮಾರ್ ಯಾದವ್ ಅವ್ರದ್ದೇ ಸ್ಟ್ಯಾಟ್ಸ್ ಅಷ್ಟೊಂದಿನ ಚೆನ್ನಾಗಿಲ್ಲ ಓಡಿ ಫಾರ್ಮೆಟ್ಗೆ ಬಂತು ಅಂತ ಅಂದಾಗ ಸೊ ಕೂರ್ಸಿದ್ರೆ ಇವ್ರನ್ನೇ ಕೂರಿಸ್ಬೇಕು ಅಷ್ಟೇ. ನೀನೇ ಹಾಕೊಂಬಂದು ಅಲ್ವಾ ಗುರು ಜರ್ಸಿನ, ನೀನೇ ಬಾಗುರು ಕೂತ್ಕೊಳ್ಳಿ ಅಂತ ಕೂರಿಸ್ಬೇಕು ಅಷ್ಟೇ. ಇಶಾನ್ ಕಿಶನ್ ಬೇರೆ 50 ಓಡಿದ್ರೆ ಅವ್ರನ್ನಂತೂ ಕೂರ್ಸಕ್ಕಂತೂ ಖಂಡಿತ ಆಗೋದಿಲ್ಲ ನೆಕ್ಸ್ಟ್ ಮ್ಯಾಚಲ್ಲಿ. ನೋಡೋಣ ಅದು ಯಾರನ್ನ ಕೂರಿಸ್ತಾರೆ, ಯಾರನ್ನ ಬಿಡ್ತಾರೆ ಅಥವಾ ಅದೆಲ್ಲೇ ಜೊತೆಗೆ ಹೋಗ್ತಾರೇನು ಅಂತ. ಸೊ ನಿಮ್ಮ ಅಭಿಪ್ರಾಯ ಏನು, ಜರ್ಸಿನ ಹಾಕೊಂಬಂದಿಲ್ಲ ಟೇಪ್ ಹಾಕೊಂಬಂದಿರಬೇಕಾಗಿತ್ತು ಅಂತ ಹೇಳ್ತೀರಾ, ಅಥವಾ ಸಂಜು ಸ್ಯಾಮ್ಸನ್ ಅವರ ಪ್ರೆಸೆನ್ಸ್ನ ತೋರಿಸೋದಕ್ಕೋಸ್ಕರ ಹಾಕೊಂಬಂದ್ರು ಅಂತ ಹೇಳ್ತೀರಾ, ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸಿ. ಸಿಗಣ ಬಾ.